मकड़े नाविवत मूल विज्ञान नाकने पाठ चलन एंब पाठ भाग नोड़े पाठद हेसरे चलन अल्वा चलने वस्तु उंट स्थान पलट ना चलने करते याद वस्तु उंट स्थान पलट ना चलने करते प्रपंच वस्तु चलो चलता नम भूम अथवा प्रपंच वस्तु चलता ना पक्ने मन के बो उत्तर अंतर इला अल्वा नम मन आगेबू शाले कटड़ीबू इवे चलो इलाल स्थित निलवादे नमें भूमियल एला वस्तु चलू साध्यवी पक्ने ना हेते निजक्कू प्रपंचदल्लिरुव एल्ला वस्तुगळु चलिस्ता इवे नम्म प्रपंचदल्लिरुवंतह एल्ला वस्तुगळु चलिस्ता इदे चित्रदल्लि नोडि मक्कळे इदु सौरव्यूहद चित्रवागिदे अल्वा नावेल्ल मुंचिन तरगतियल्ले इदन्नु नोडिद्देवे सौरव्यूहद चित्रविदु नमगे गोत्तिदे सूर्यनिगे भूमियु तन्न अक्षदल्लि सुत्तु बर्ता इदे अल्वा सूर्यनिगे भूमियु तन्न अक्षदल्लि सुत्तु बर्ता इदे आग नावेल्लरू भूमियल्लि वासिस्ता इदेवे अल्वा नावेल्लरू भूमियल्लि वासिस्ता इदेवे हागाद्रे भूमि सूर्यनिगे सुत्तु बरोदादरे भूमियल्लिरुवंतह एल्ला वस्तुगळु एनाग्ता इदे चलिस्ता इदे एंबुदु नमगे हेळ्ळिक्के साध्यविदे अल्वा भूमि सूर्यनिगे सुत्तु बरोदादरे भूमियल्लिरुवंतह एल्ला वस्तुगळिगू चलने संभव नमेंगे अथवा ना का नमें भूमियल वासली साध्यव ना बाह्याकाशद नोड़े नमगिद स्पष्ट के साध्य भूमियल एला वस्तु चलता है नमें बाह्याकाशद नोड़ा भूमियल वास अब उदाहरणे रैल चलता संचरी नहीं अनुभव आतेमेंगे कुमार अनुभव आते निजू नहीं चलता अथवा रैल मुदे सा गए ना रैल हो रगी नोड़ा नमें गल रैलवर एलू संचरतारे नमें तलिये अदे रीति ना अदे रीति नम भूमियल एला वस्तुगू चलने उंटाते ना बाह्याकाश नोड़ा नमें तलिये नावी प्रपंचदली वस्तुगू चलने अदे रीति नम शरीर चलने संभव है यहा रीतली नम शरीर चलने संभव है चलन नम शरीर अद रक्त चलने आगेबू उसीराट प्रक्रिया आगेबू ना श्वास तेतेबूल नम शरीर नड़यंत चलने अल्वा नम शरीर रक्त चलता रक्त सगाट नड़ीता अदे रीति उसीराट प्रक्रिया नड़ीता अल्वा हगलू रात्रियों ना उसी तेता उसीराट नड़ीता अदे रीति श्वा हृदय बड़ीता ಇವುಗಳೆಲ್ಲವೂ ನಮ್ಮ ಶರೀರದೊಳಗೆ ನಡೆಯುವಂತಹ ಚಲನೆಗಳಾಗಿದೆ ಅದೇ ರೀತಿ ಇನ್ನು ನೋಡಲಿಕ್ಕೆ ಇರುವುದು ನಮ್ಮ ಸುತ್ತಮುತ್ತಲೂ ನಡೆಯುವಂತಹ ಚಲನೆಗಳು ಯಾವೆಲ್ಲ ಚಲನೆ ನಡೆಯುತ್ತದೆ ನಮ್ಮ ಸುತ್ತಮುತ್ತಲೂ ನಾವು ಸಮುದ್ರ ತೀರದಲ್ಲಿ ಕುಳಿತಿರುವಾಗ ನಮಗೆ ಗಾಳಿ ಬೀಸುವ ಅನುಭವ ಆಗ್ತದಲ್ವಾ ಆಗ ವಾಯುವಿನಲ್ಲಿಯೂ ಚಲನೆ ಸಂಭವಿಸುತ್ತಾ ಇದೆ ಅಥವಾ ಒಂದು ಬಿಳಿ ಪೇಪರ್ ತೆಗೆದು ಬಿಳಿ ಕಾಗದ ತೆಗೆದು ನಾವು ಅದನ್ನು ಬೀಸಿದ್ರೆ ಏನಾಗ್ತದೆ ನಮಗೆ ಅಲ್ಲೊಂದು ಶಬ್ದ ಕಂಡು ಬರ್ತದೆ ಇದು ಅಲ್ಲಿಯೂ ನಮಗೆ ಚಲನೆ ಕಾಣಕ್ಕೆ ಸಾಧ್ಯವಿದೆ ಈ ರೀತಿಯಾಗಿ ನಮ್ಮ ಶರೀರದ ಒಳಗು ನಮ್ಮ ಸುತ್ತಮುತ್ತಲು ಚಲನೆ ನಡೆಯುತ್ತಾ ಇರ್ತದೆ ಇನ್ನು ನಮಗೆ ನೋಡಲಿಕ್ಕೆ ಇರುವುದು ಬಲ ಮತ್ತು ಚಲನೆ ಏನು ಬಲ ಮತ್ತು ಚಲನೆ ಇವುಗಳೊಳಗಿನ ಸಂಬಂಧ ಏನು ನಾವು ಹೇಳಿದೆವು ಚಲನೆ ಎಂದರೇನು ಒಂದು ವಸ್ತುವಿನ ಸ್ಥಾನ ಪಲ್ಲಟವನ್ನು ನಾವು ಚಲನೆ ಎಂಬುದಾಗಿ ಹೇಳ್ತೇವೆ ಹಾಗಾದರೆ ಒಂದು ವಸ್ತುವಿಗೆ ಸ್ಥಾನ ಪಲ್ಲಟ ಸಂಭವಿಸಬೇಕೆಂದಿದ್ರೆ ನಾವಲ್ಲಿ ಬಲ ಪ್ರಯೋಗಿಸಬೇಕು ನಾವು ಬಲ ಪ್ರಯೋಗಿಸುವ ಸಂದರ್ಭದಲ್ಲಿ ಒಂದು ವಸ್ತುವಿನ ಸ್ಥಾನ ಪಲ್ಲಟ ನಡೆಸಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ
ಆಗ ಈಗ ನಮಗೆ ಬಲ ಮತ್ತು ಚಲನೆಯೊಳಗಿನ ವ್ಯತ್ಯಾಸವನ್ನು ನೋಡೋ ಒಂದು ಚಟುವಟಿಕೆಯನ್ನು ಮಾಡಬೇಕಾಗಿದೆ ಅಕ್ಕಿ ನಮಗೆ ಬೇಕಾದ ವಸ್ತುಗಳು ಅಂತ ಹೇಳಿದ್ರೆ ಒಂದು ಸ್ಕೇಲ್ ಬೇಕು ಅದೇ ರೀತಿ ಗೋಳಿಕಾಯಿ ಬೇಕು ಮತ್ತೊಂದು ಡಸ್ಕ್ ಇದ್ರೆ ನಮಗೆ ಸುಲಭದಲ್ಲಿ ಚಲನೆಯ ಈ ಒಂದು ಚಟುವಟಿಕೆಯನ್ನು ಮಾಡಿ ನೋಡಬಹುದು ನಿಮಗೂ ಇದು ಸ್ವತಃ ಮಾಡಲಿಕ್ಕೆ ಸಾಧ್ಯವಿದೆ ನೋಡಿ ಮಕ್ಕಳೇ ಇದೊಂದು ಟೇಬಲ್ ಹಾಗಾದ್ರೆ ಟೇಬಲ್ ನ ಒಂದು ಬದಿಯಲ್ಲಿ ನೀವು ಗೋಳಿಕಾಯಿಯನ್ನು ಇಡಬೇಕು ಗೋಳಿಕಾಯಿ ಅಥವಾ ಮಾರ್ಬಲ್ ಅನ್ನು ನೀವು ಇಡಬೇಕು ಈಗ ನೋಡಿ ಈ ಮಾರ್ಬಲ್ ಈಗ ನಿಶ್ಚಲ ಸ್ಥಿತಿಯಲ್ಲಿದೆ ಈ ಮಾರ್ಬಲ್ ಈಗ ನಿಶ್ಚಲ ಸ್ಥಿತಿಯಲ್ಲಿದೆ ಇದಕ್ಕೆ ತನ್ನಿಂದಾನಾಗಿಯೇ ಉರುಳಿ ಮುಂದೆ ಹೋಗಲಿಕ್ಕೆ ಸಾಧ್ಯವಿದೆಯೋ ಇಲ್ಲ ನಾವು ಇಲ್ಲಿ ಬಲ ಪ್ರಯೋಗಿಸಬೇಕು ಆದ್ರೆ ಮಾತ್ರ ಈ ಗೋಳಿಕಾಯಿಗೆ ಅಥವಾ ಈ ಮಾರ್ಬಲ್ ಗೆ ಮುಂದೆ ಸಾಗಲಿಕ್ಕೆ ಸಾಧ್ಯ ಅಲ್ವಾ ನಾವು ಈಗ ನಿಶ್ಚಲ ಸ್ಥಿತಿಯಲ್ಲಿರುವ ಈ ಒಂದು ವಸ್ತುವಿಗೆ ನಾವು ಬಲ ಪ್ರಯೋಗಿಸಿದಾಗ ಇದೇನಾಗ್ತದೆ ಮುಂದೆ ಸಾಗ್ತದೆ ಅಲ್ಲದಿದ್ರೆ ಏನು ಮಾಡಬೇಕು ಬೀಸಿ ಗಾಳಿ ಬರಬೇಕು ಈ ರೀತಿಯಾಗಿ ನಾವು ಅಲ್ಲಿ ಬಲ ಪ್ರಯೋಗಿಸಿದಾಗ ಮಾತ್ರ ಈ ಮಾರ್ಬಲ್ ಏನಾಗ್ತದೆ ಮುಂದೆ ಸಂಚರಿಸುತ್ತದೆ ಅಲ್ವಾ ಆಗ ನೋಡಿ ಈ ಒಂದು ಮಾರ್ಬಲ್ ನಾವು ಇಲ್ಲಿ ಇರಿಸಿದ್ದೇವೆ ಈಗ ಇದು ನಿಶ್ಚಲ ಸ್ಥಿತಿಯಲ್ಲಿದೆ ನಾವು ಇದಕ್ಕೆ ಬಲವನ್ನು ಪ್ರಯೋಗಿಸಿದಾಗ ಏನಾಗ್ತದೆ ಇದು ಉರುಳಿ 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 ಕೆಳಗೆ ಬೀಳ್ತದೆ ಅಲ್ವಾ ಈ ಮಾರ್ಬಲ್ ನಾವು ಬಲ ಪ್ರಯೋಗಿಸುವ ಸಂದರ್ಭದಲ್ಲಿ ಉರುಳಿ ಕೆಳಗೆ ಬೀಳ್ತದೆ ಅದೇ ರೀತಿ ಅದು ಮೊದಲನೆಯದು ಎರಡನೆಯದು ನೋಡಿ ನಾವು ಈ ರೀತಿಯಾಗಿ ಮಾರ್ಬಲ್ ಅನ್ನು ಇಲ್ಲಿಟ್ಟು ಬಲ ಪ್ರಯೋಗಿಸಿ ಅದನ್ನು ನಾವು ಮುಂದಕ್ಕೆ ದೂಡುತ್ತೇವೆ ನಾವು ಮುಂದಕ್ಕೆ ಅದನ್ನು ದೂಡುವ ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಡ್ಡಕ್ಕೆ ನಾವು ಕೈಯನ್ನು ನಮ್ಮ ಕೈಯನ್ನು ಅಲ್ಲಿ ನಾವು ಅಡ್ಡವಾಗಿ ಇಡ್ತೇವೆ ಈ ಸಂದರ್ಭದಲ್ಲಿ ಏನಾಗ್ತದೆ ಉರುಳಿ ಹೋಗ್ತಾ ಇರುವಂತ ಮಾರ್ಬಲ್ ಇಲ್ಲಿಗೆ ತಲುಪುವಾಗ ನಿಶ್ಚಲ ಸ್ಥಿತಿಗೆ ಬರ್ತದೆ ಅಲ್ವಾ ನಾವು ಇಲ್ಲಿ ಬಲ ಪ್ರಯೋಗಿಸಿ ಮುಂದೆ ಸಾಗಿಸಿದ ಮಾರ್ಬಲ್ ಗೆ ನಾವು ಈ ರೀತಿಯಾಗಿ ಕೈ ಹಿಡಿದ್ರೆ ಏನಾಗ್ತದೆ ಅಲ್ಲಿ ಬಂದು ಮಾರ್ಬಲ್ ಅಲ್ಲಿ ನಿಲ್ತದೆ ಅಲ್ವಾ ಅದು ಮೊದಲು ನಿಶ್ಚಲ ಸ್ಥಿತಿಯಲ್ಲಿರುವ ಒಂದು ವಸ್ತುವನ್ನು ನಾವು ಚಲಿಸುವಂತೆ ಮಾಡಿದೆವು ಎರಡನೇ ಚಟುವಟಿಕೆಯಲ್ಲಿ ಏನು ಮಾಡಿದೆವು ಚಲಿಸುತ್ತಿರುವ ಒಂದು ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತಂದೆವು ಅಲ್ವಾ ಇನ್ನು ಮೂರನೆಯದು ಅಂತ ಹೇಳಿದ್ರೆ ಈ ಮಾರ್ಬಲ್ ಅನ್ನು ಇಲ್ಲಿಟ್ಟು ನಾವು ನಿಧಾನವಾಗಿ ಅದಕ್ಕೆ ಬಡಿಬೇಕು ಬಡಿಯುವ ಸಂದರ್ಭದಲ್ಲಿ ಅದು ಉರುಳ್ತಾ ಬರ್ತಾ ಇರ್ತದಲ್ವಾ ಈ ಸಂದರ್ಭದಲ್ಲಿ ಒಂದು ಸ್ಕೇಲ್ ಅನ್ನು ನಾವು ಇಲ್ಲಿ ಅಡ್ಡಿಡಬೇಕು ಸ್ಕೇಲ್ ಅನ್ನು ಅಡ್ಡಿಡಬೇಕು ಈ ಸಂದರ್ಭದಲ್ಲಿ ಏನಾಗ್ತದೆ ಮಾರ್ಬಲ್ ಇಲ್ಲಿಂದ ಆಗಿ ಕೆಳಗೆ ಬೀಳ್ತದೆ ಕಾರಣ ಏನು ನಾವು ಇಲ್ಲಿ ಸ್ಕೇಲ್ ಅನ್ನು ಅಡ್ಡಿಟ್ಟಾಗ ಮಾರ್ಬಲ್ ಅದರ ದಿಕ್ಕನ್ನು ಬದಲಾಯಿಸುತ್ತದೆ ಅದನ್ನು ಮೊದಲು ಹೇಳಿದೆವು ನಿಶ್ಚಲ ಸ್ಥಿತಿಯಲ್ಲಿರುವ ಒಂದು ವಸ್ತುವನ್ನು ಚಲಿಸುವಂತೆ ಮಾಡಲಿಕ್ಕೆ ಸಾಧ್ಯ ಆಯಿತು ಎರಡನೆಯದು ಚಲಿಸುತ್ತಾ ಇರುವಂತಹ ಒಂದು ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರಲಿಕ್ಕೆ ಸಾಧ್ಯವಾಯಿತು ಮೂರನೆಯದು ಅಂತ ಹೇಳಿದ್ರೆ ಚಲಿಸುತ್ತಾ ಇರುವ ಒಂದು ವಸ್ತುವಿನ ದಿಕ್ಕನ್ನು ಬದಲಾಯಿಸಲು ನಮಗೆ ಇಲ್ಲಿ ಸಾಧ್ಯವಾಯಿತು ಅಲ್ವಾ ಅದೇ ರೀತಿ ಕೊನೆಯದು ಅಂತ ಹೇಳಿದ್ರೆ ನೀವು ಈ ಕಡೆ ಒಂದು ಮಾರ್ಬಲ್ ಇಡಬೇಕು ಅದೇ ರೀತಿ ಇಲ್ಲಿಯೂ ಒಂದು ಮಾರ್ಬಲ್ ಅನ್ನು ಇರಿಸಬೇಕು ಮೇಜಿನ ಎರಡೂ ಕಡೆಗಳಲ್ಲೂ ಮಾರ್ಬಲ್ ಅನ್ನು ಇಡಬೇಕು ನಂತರ ಇಲ್ಲಿಂದ ನಿಧಾನವಾಗಿ ಮಾರ್ಬಲ್ ಗೆ ಬಡಿಬೇಕು ಆಗಿದೆ ಏನಾಗ್ತಾ ಇರ್ತದೆ ಇದು ಉರುಳಿ 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 ಬರ್ತಾ ಇರ್ತದೆ ಈ ಸಂದರ್ಭದಲ್ಲಿ ಮುಂದಿನ ಅದರ ವಿರುದ್ಧ ಭಾಗದಿಂದ ಬಲ ಪ್ರಯೋಗಿಸಿ ಮಾರ್ಬಲ್ ಅನ್ನು ಮುಂದಕ್ಕೆ ದೂಡಬೇಕು ಹಾಗೇನಾಗ್ತದೆ ನಿಧಾನವಾಗಿ ಬರುತ್ತಿರುವಂತಹ ಮಾರ್ಬಲ್ನ ವೇಗವು ಹೆಚ್ಚಾಗ್ತದೆ ಅಲ್ವಾ ಇಲ್ಲಿ ವೇಗದಲ್ಲಿ ಒಂದು ಮಾರ್ಬಲ್ ಬರ್ತದೆ ಅದೇ ರೀತಿ ಇಲ್ಲಿ ನಿಧಾನವಾಗಿ ಒಂದು ಮಾರ್ಬಲ್ ಬರ್ತದೆ ವೇಗವಾಗಿ ಬರುವಂತಹ ಮಾರ್ಬಲ್ ನಿಧಾನವಾಗಿ ಬರುವ ಮಾರ್ಬಲ್ಗೆ ಬಡಿದಾಗ ಏನಾಗ್ತದೆ ನಿಧಾನವಾಗಿ ಹೋಗ್ತಿದ್ದಂತಹ ಮಾರ್ಬಲ್ ವೇಗವಾಗಿ ಹೋಗ್ತದೆ ಹಾಗಾದ್ರೆ ಇಲ್ಲಿ ನಮಗೆ ಈ ಒಂದು ಚಟುವಟಿಕೆಯ ಮೂಲಕ ಏನೆಲ್ಲ ಹೇಳಲಿಕ್ಕೆ ಸಾಧ್ಯ ನಮಗೆ ಬಲ ಪ್ರಯೋಗಿಸಿ ಏನೆಲ್ಲ ವ್ಯತ್ಯಾಸಗಳನ್ನು ತರಲಿಕ್ಕೆ ಸಾಧ್ಯವಿದೆ ಮೊದಲನೆಯದು ಬಲ ಪ್ರಯೋಗಿಸಿ ನಮಗೆ ನಿಶ್ಚಲ ಸ್ಥಿತಿಯಲ್ಲಿರುವ ಒಂದು ವಸ್ತುವನ್ನು ಚಲಿಸುವಂತೆ ಮಾಡಲಿಕ್ಕೆ ಸಾಧ್ಯವಿದೆ ಚಲಿಸ್ತಾ ಇರುವಂತಹ ಒಂದು ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರಲಿಕ್ಕೆ ಸಾಧ್ಯವಿದೆ ಅದೇ ರೀತಿ ಚಲಿಸುತ್ತಾ ಇರುವ ಒಂದು ವಸ್ತುವಿನ ದಿಕ್ಕನ್ನು ಬದಲಾಯಿಸಲಿಕ್ಕೆ ನಮಗೆ ಸಾಧ್ಯವಿದೆ ನಿಧಾನವಾಗಿ ಚಲಿಸುವ ಒಂದು ವಸ್ತುವನ್ನು ವೇಗವಾಗಿ ಚಲಿಸುವಂತೆ ಮಾಡಲಿಕ್ಕೆ ನಮಗೆ ಸಾಧ್ಯವಿದೆ ಈ ಒಂದು ವಿಷಯಗಳನ್ನು ನಮಗೆ ಬಲ ಮತ್ತು ಚಲನೆಯಿಂದಲಿನ ಸಂಬಂಧದ ಮೂಲಕ ನಮಗೆ ತಿಳಿಯಲಿಕ್ಕೆ ಸಾಧ್ಯವಿದೆ ಅಲ್ವಾ ಬಲ ಪ್ರಯೋಗಿಸಿ ನಮಗೆ ವಸ್ತುವನ್ನು ಯಾವೆಲ್ಲ ಬದಲಾವಣೆ ವಸ್ತುವಿನಲ್ಲಿ ಯಾವೆಲ್ಲ ಬದಲಾವಣೆ ತರಬಹುದು ಎಂಬುದನ್ನು ನಾವು ನೋಡಿದೆವು ಇನ್ನು ನಮಗೆ ನೋಡಲಿಕ್ಕೆ ಇರುವುದಂತೂ ಚಿತ್ರದಲ್ಲಿ ನೋಡಿ ಚಲನೆಯು ಹಲವು ವಿಧಗಳಿದೆ ಹಲವು ವಿಧದಲ್ಲಿ ಚಲನೆ ಇದೆ
ಅದು ನಮಗೆ ಇಲ್ಲಿ ಚಿತ್ರದಲ್ಲಿ ಮೂರು ಚಿತ್ರ ಕಾಣಲಿಕ್ಕೆ ಸಾಧ್ಯವಿದೆ ಅಲ್ವಾ ಮೊದಲನೆಯದಂತ ಹೇಳಿದ್ರೆ ಒಂದು ಪೆನ್ಸಿಲ್ ಅನ್ನು ಶಾರ್ಪ್ನರ್ ಉಪಯೋಗಿಸಿ ಅವರು ಶಾರ್ಪ್ ಮಾಡ್ತಾ ಇದ್ದಾರೆ ಅಲ್ವಾ ಪೆನ್ಸಿಲ್ ಕೈವಾರವನ್ನು ಉಪಯೋಗಿಸಿಕೊಂಡು ಒಂದು ವೃತ್ತವನ್ನು ಎಳೆಯುತ್ತಾ ಇದ್ದಾರೆ ಮೂರನೆಯದು ಸ್ಕೇಲ್ ಅನ್ನು ಉಪಯೋಗಿಸಿ ಒಂದು ಸರಳ ರೇಖೆಯನ್ನು ಎಳೆಯುತ್ತಾ ಇದ್ದಾರೆ ಈ ರೀತಿಯಾಗಿ ಮೂರು ಚಿತ್ರವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ ಅಲ್ವಾ ಮೊದಲನೆಯದು ಶಾರ್ಪ್ ಮಾಡ್ತಾ ಇದ್ದಾರೆ ಎರಡನೆಯದು ಕೈವಾರ ಉಪಯೋಗಿಸಿ ಒಂದು ವೃತ್ತರಚ ಸರಳ ರೇಖೆಯನ್ನು ಅವರು ರಚಿಸಿದ್ದಾರೆ ಹಾಗಾದ್ರೆ ನಮಗೆ ನೋಡಿ ಇಲ್ಲಿ ನಾವು ಹೇಳಿದೆವು ಚಲನೆ ಹಲವು ವಿಧ ಇದೆ ಎಂಬುದಾಗಿ ಹೇಳಿದೆವು ಆಗ ನೋಡಿ ಮೊದಲನೆಯ ಚಿತ್ರ ಎಂಬುದು ಶಾರ್ಪ್ನರ್ ಅದರ ಒಳಗೆ ತಿರುಗುತ್ತಾ ಇದೆ ಅಲ್ವಾ ವೃತ್ತಾಕಾರದಲ್ಲಿ ತಿರುಗುತ್ತಾ ಇದೆ ಈ ಒಂದು ಚಲನೆಯನ್ನು ನಾವು ವರ್ತುಲ ಚಲನೆ ಎಂಬುದಾಗಿ ಹೇಳ್ತೇವೆ ವರ್ತುಲ ಚಲನೆ ಆಗ ವರ್ತುಲ ಚಲನೆ ಅಂದ್ರೆ ಏನು ಒಂದು ವಸ್ತು ವೃತ್ತಾಕಾರದಲ್ಲಿ ಚಲಿಸುವುದನ್ನು ನಾವು ವರ್ತುಲ ಚಲನೆ ಎಂಬುದಾಗಿ ಹೇಳ್ತೇವೆ ಎರಡನೆಯ ಚಿತ್ರ ಎಂಬುದು ಕೈವಾರವನ್ನು ಉಪಯೋಗಿಸಿಕೊಂಡು ಒಂದು ವೃತ್ತವನ್ನು ರಚಿಸಲಾಗಿದೆ ಅಲ್ವಾ ಸ್ಕೇಲ್ ಅನ್ನು ಉಪಯೋಗಿಸಿ ಕೈವಾರದ ಮೂಲಕ ಒಂದು ವೃತ್ತವನ್ನು ರಚಿಸಿದ್ದಾರೆ ಹಾಗಾದ್ರೆ ಒಂದು ವಸ್ತು ತನ್ನ ಅಕ್ಷವನ್ನು ಆಧಾರವಾಗಿಸಿಕೊಂಡು ಚಲಿಸುವುದನ್ನು ನಾವು ಭ್ರಮಣ ಚಲನೆ ಎಂಬುದಾಗಿ ಹೇಳ್ತೇವೆ ಒಂದು ವಸ್ತು ತನ್ನ ಅಕ್ಷವನ್ನು ಆಧಾರವಾಗಿಸಿಕೊಂಡು ಚಲಿಸುವುದನ್ನು ಭ್ರಮಣ ಚಲನೆ ಎಂಬುದಾಗಿ ಹೇಳ್ತೇವೆ ಮೂರನೆಯದೇನು ಸ್ಕೇಲ್ ಮತ್ತು ಪೆನ್ಸಿಲ್ ಉಪಯೋಗಿಸಿಕೊಂಡು ಒಂದು ಉದ್ದ ರೇಖೆಯನ್ನು ಎಳೆಯುತ್ತಾರಲ್ವಾ ವಸ್ತುವು ಸರಳ ರೇಖೆಯಲ್ಲಿ ಚಲಿಸುವುದನ್ನು ನಾವು ಸರಳ ರೇಖಾ ಚಲನೆ ಎಂಬುದಾಗಿ ಹೇಳ್ತೇವೆ ಹಾಗಾದ್ರೆ ಇಲ್ಲಿ ನಾವೀಗ ಮೂರು ರೀತಿಯ ಚಲನೆಯನ್ನು ನೋಡಿದೆವು ಸರಳ ರೇಖಾ ಚಲನೆ ವರ್ತುಲ ಚಲನೆ ಭ್ರಮಣ ಚಲನೆ ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸುವುದನ್ನು ನಾವು ಸರಳ ರೇಖಾ ಚಲನೆ ಎಂಬುದಾಗಿ ಹೇಳ್ತೇವೆ ಎರಡನೆಯದು ಒಂದು ವಸ್ತು ತನ್ನ ಅಕ್ಷದಲ್ಲಿ ಸ್ವಯಂ ಆಧಾರಿತ ಅಕ್ಷದಲ್ಲಿ ತಿರುಗುವುದನ್ನು ನಾವು ಭ್ರಮಣ ಚಲನೆ ಎಂದು ವೃತ್ತಾಕಾರದಲ್ಲಿ ಚಲಿಸುವುದನ್ನು ವರ್ತುಲ ಚಲನೆ ಎಂಬುದಾಗಿ ಹೇಳ್ತೇವೆ ಇದು ಗೊತ್ತಾಯ್ತಲ್ವಾ ಹಾಗಾದ್ರೆ ಈಗ ನಿಮಗೆ ಚಿತ್ರದಲ್ಲಿ ಗಮನಿಸಿ ಇಲ್ಲಿ ನಮಗೆ ಒಂದು ಮಗು ಕಲ್ಲಿಗೆ ನೂಲನ್ನು ಕಟ್ಟಿ ತಿರುಗಿಸ್ತಾ ಇದೆ ಅದೇ ರೀತಿ ಬುಗುರಿ ತಿರುಗುತ್ತಾ ಇದೆ ಮತ್ತೆ ಮಾವಿನ ಮರದಿಂದ ಒಂದು ಹಣ್ಣು ಕೆಳಗೆ ಬೀಳ್ತಾ ಇದೆ ಅದೇ ರೀತಿ ಫ್ಲಾಟ್ ಅಲ್ಲಿ ಲಿಫ್ಟ್ ಅಲ್ಲಿ ನಾವು ಒಬ್ಬರು ಮೇಲೆ ಹೋಗ್ತಾ ಇದ್ದಾರೆ ಒಂದು ಆಟಿಗೆಯ ರೈಲು ಅದರ ಒಂದು ಟ್ರ್ಯಾಕ್ ಅಲ್ಲಿ ತಿರುಗುತ್ತಾ ಇದೆ ಅದೇ ರೀತಿ ಒಂದು ವಾಹನದ ಚಕ್ರ ತಿರುಗುತ್ತಾ ಇದೆ ಈ ರೀತಿಯಾಗಿ ಆರು ಚಿತ್ರಗಳನ್ನು ಕಾಣಲಿಕ್ಕೆ ಸಾಧ್ಯವಿದೆ ಆಗ ನಾವು ಹೇಳಿದ್ದೀವಿ ಈಗ ಸರಳ ರೇಖಾ ಚಲನೆ ಎಂದರೇನು ಭ್ರಮಣ ಚಲನೆ ಎಂದರೇನು ವರ್ತುಲ ಚಲನೆ ಎಂದರೇನು ಎಂಬುದನ್ನು ನೋಡಿದೆವು ಇವುಗಳ ಚಲನೆಯ ಆಧಾರವಾಗಿ ನಮಗೆ ಈ ವಸ್ತುಗಳನ್ನು ಪಟ್ಟಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಇಲ್ಲಿ ನಾವೀಗ ಎ ಬಿ ಸಿ ಎಂಬುದಾಗಿ ಮೂರು ಪಟ್ಟಿಯನ್ನು ಮಾಡಿದ್ದೇವೆ ಆಗ ನಮಗೆ ಗೊತ್ತಿದೆ ಸರಳ ರೇಖಾ ಚಲನೆ ಎಂದರೇನು ವರ್ತುಲ ಚಲನೆ ಎಂದರೇನು ಭ್ರಮಣ ಚಲನೆ ಎಂದರೇನು ಎಂಬುದು ನಮಗೆ ತಿಳಿದಿದೆ ಆಗ ಇಲ್ಲಿ ಎ ಅಂತ ಹೇಳಿ ನಾವು ಇಲ್ಲಿ ಎ ಕಾಲಮ್ ಅಲ್ಲಿ ಮೊದಲು ಬರೆದು ಯಾವುದು ನಮಗೆ ಗೊತ್ತಿದೆ ಪೆನ್ಸಿಲ್ ಶಾರ್ಪ್ನರ್ನ ಒಳಗೆ ತಿರುಗುತ್ತಾ ಇದೆ ಅಲ್ವಾ ಪೆನ್ಸಿಲ್ ಶಾರ್ಪರ್ನ ಒಳಗೆ ತಿರುಗುತ್ತಾ ಇದೆ ಇದು ಯಾವ ಚಲನೆಗೆ ಉದಾಹರಣೆಯಾಗಿದೆ ಇದು ವರ್ತುಲ ಚಲನೆಗೆ ಉದಾಹರಣೆಯಾಗಿದೆ ಅಲ್ವಾ ಪೆನ್ಸಿಲ್ ಅದರ ಒಳಗೆ ತಿರುಗುವುದು ವರ್ತುಲ ಚಲನೆಗೆ ಉದಾಹರಣೆಯಾಗಿದೆ ಆಗ ಚಿತ್ರದಲ್ಲಿ ನಾವು ನೋಡಿದ್ದೇವೆ ಮೊದಲು ಯಾವುದು ಬರ್ತದೆ ಅದೇ ವೃತ್ತಾಕಾರದಲ್ಲಿ ತಿರುಗುವಂತಹ ಚಲನೆ ಯಾವುದು ಒಂದು ಬುಗುರಿ ವಾಹನದ ಚಕ್ರ ತಿರುಗುವುದು ಇದು ವರ್ತುಲ ಚಲನೆಗೆ ಉದಾಹರಣೆಯಾಗಿದೆ ಅಲ್ವಾ ವರ್ತುಲ ಚಲನೆಗೆ ಇದು ಉದಾಹರಣೆಯಾಗಿದೆ ವಾಹನದ ಚಕ್ರ ತಿರುಗುವುದು ಎರಡನೆಯದು ಬಿ ಕಾಲಮ್ ಎಂಬುದು ಯಾವ ಚಿತ್ರವಾಗಿದೆ ಕೈವಾರವನ್ನು ಉಪಯೋಗಿಸಿಕೊಂಡು ವೃತ್ತಾಕೃತಿಯನ್ನು ಎಳೆಯುವುದು ಅಂದರೆ ಒಂದು ವಸ್ತು ಅದರ ಸ್ವಯಂ ಆಧಾರಿತ ಅಕ್ಷವನ್ನು ಉಪಯೋಗಿಸಿಕೊಂಡು ಚಲಿಸುವುದನ್ನು ನಾವು ಭ್ರಮಣ ಚಲನೆ ಎಂಬುದಾಗಿ ಹೇಳ್ತೇವಲ್ವ ಹಾಗಾದ್ರೆ ಅದಕ್ಕೆ ಉದಾಹರಣೆ ಯಾವುದಲ್ಲ ಕಲ್ಲು ವೃತ್ತಾಕಾರದಲ್ಲಿ ತಿರುಗುವುದು ಕಲ್ಲು ವೃತ್ತಾಕಾರದಲ್ಲಿ ತಿರುಗುವುದು ಅಂದರೆ
ಇಲ್ಲಿ ಕಲ್ಲಿಗೆ ಅದರ ಒಂದು ಅಕ್ಷ ಇದೆ ಅಲ್ವಾ ನೂಲಿನಲ್ಲಿ ಕಟ್ಟಿದ ಕಾರಣ ಆ ಒಂದು ಸ್ಥಳದಲ್ಲಿ ಮಾತ್ರ ತಿರುಗಲಿಕ್ಕೆ ಸಾಧ್ಯವಿದೆ ಅದನ್ನು ಬಿಟ್ಟು ತಿರುಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಕಲ್ಲು ವೃತ್ತಾಕಾರದಲ್ಲಿ ತಿರುಗುವುದು ಇನ್ನೊಂದು ಆಟದ ರೈಲು ಅದರ ಹಳಿಯಲ್ಲಿ ಚಲಿಸುವುದು ರೈಲು ಹಳಿಯಲ್ಲಿ ಚಲಿಸುವುದು ಕೊನೆಯದು ಸರಳ ರೇಖಾ ಚಲನೆ ಅಂದರೆ ಸರಳ ರೀತಿಯಲ್ಲಿ ಹೋಗುತ್ತದೆ ಪೆನ್ಸಿಲ್ ಅನ್ನು ಉಪಯೋಗಿಸಿ ಪೆನ್ಸಿಲ್ ಮತ್ತು ಸ್ಕೇಲ್ ಉಪಯೋಗಿಸಿಕೊಂಡು ನಾವು ಒಂದು ರೇಖೆ ಎಳೆಯುತ್ತೇವೆ ಇದು ಸರಳ ರೇಖಾ ಚಲನೆಗೆ ಉದಾಹರಣೆಯಾಗಿದೆ ಚಿತ್ರದಲ್ಲಿ ಯಾವುದೆಲ್ಲ ಇದಕ್ಕೆ ಉದಾಹರಣೆಯಾಗಿದೆ ಒಂದು ಮಾವಿನ ಹಣ್ಣು ಕೆಳಗೆ ಬೀಳುವುದು ಮಾವಿನ ಹಣ್ಣು ಬೀಳುವುದು ಇನ್ನೊಂದು ಲಿಫ್ಟ್ ಮೇಲೆ ಇರುವುದು ಇಲ್ಲಿ ನೋಡಿ ಈಗ ಈ ಪಟ್ಟಿ ಪೂರ್ತಿಯಾಗಿದೆ ಇದರಲ್ಲಿ ಏಳು ನಮಗೆ ಕಾಣಲಿಕ್ಕೆ ಸಾಧ್ಯತೆ ಬುಗುರಿ ತಿರುಗುವುದು ಅದೇ ರೀತಿ ವಾಹನದ ಚಕ್ರ ತಿರುಗುವುದು ಬಿ ಯಲ್ಲಿ ಕಲ್ಲು ವೃತ್ತಾಕಾರತೆಯಲ್ಲಿ ತಿರುಗುವುದು ಅದೇ ರೀತಿ ರೈಲು ಅದರ ಹಳಿಯಲ್ಲಿ ಚಲಿಸುವುದು ಸಿ ಯಲ್ಲಿ ಮಾವಿನ ಹಣ್ಣು ಬೀಳುವುದು ಲಿಫ್ಟ್ ಮೇಲೆ ಇರುವುದು ಹಾಗಾದರೆ ಬುಗುರಿ ತಿರುಗುವುದು ಯಾವುದಕ್ಕೆ ಉದಾಹರಣೆಯಾಗಿದೆ ಬುಗುರಿ ತಿರುಗುವುದು ಅದೇ ರೀತಿ ವಾಹನದ ಚಕ್ರ ತಿರುಗುವುದು ಇವುಗಳು ವರ್ತುಲ ಚಲನೆಗೆ ಉದಾಹರಣೆಯಾಗಿದೆ ವರ್ತುಲ ಚಲನೆ ಅದೇ ರೀತಿ ಕಲ್ಲು ವೃತ್ತಾಕಾರದಲ್ಲಿ ಚಲಿಸುವುದು ರೈಲು ಹಳಿಯಲ್ಲಿ ಚಲಿಸುವುದು ಭ್ರಮಣ ಚಲನೆ ಇದು ಸರಳ ರೇಖಾ ಚಲನೆ ಸರಳ ರೇಖಾ ಚಲನೆ ಈ ರೀತಿಯಾಗಿ ನಮಗೀಗ ಇದು ಗೊತ್ತಾಯ್ತಲ್ವಾ ಚಲನೆಯ ಚಲನೆಯು ಹಲವು ವಿಧ ಇದೆ ಅದು ಯಾವುದು ಎಂಬುದು ಗೊತ್ತಾಯ್ತಲ್ವಾ ಮಗಳೇ ಸರಳ ರೇಖಾ ಚಲನೆ ವರ್ತುಲ ಚಲನೆ ಭ್ರಮಣ ಚಲನೆ ಇನ್ನು ನಮಗೆ ನೋಡ್ಲಿಕ್ಕೆ ಇರೋದು ಆಂದೋಲನ ಎಂದರೇನು ನೀವು ಪೆಂಡುಲಂ ಗಡಿಯಾರ ನೋಡಿದಿರಾ ಅದೇ ರೀತಿ ಉಯ್ಯಾಲೆ ಇವುಗಳೆಲ್ಲ ಯಾವ ರೀತಿಯಲ್ಲಿ ಚಲಿಸುತ್ತದೆ ಉಯ್ಯಾಲೆ ವೃತ್ತಾಕಾರದಲ್ಲಿ ಚಲಿಸುತ್ತದೆ ಉಯ್ಯಾಲೆ ಇಲ್ಲ ಒಮ್ಮೆ ಮುಂದಕ್ಕೆ ಸಾಗಿ ಪುನಃ ಹಿಂದಕ್ಕೆ ಸಾಗುತ್ತದೆ ಈ ರೀತಿಯಾಗಿ ಉಯ್ಯಾಲೆ ಚಲಿಸುತ್ತದಲ್ವಾ ಅದೇ ರೀತಿ ಗಡಿಯಾರಗಳಿದೆ ಒಮ್ಮೆ ಆ ಕಡೆ ಹೋಗಿ ಪುನಃ ಈ ಕಡೆ ಬರುವುದು ಈ ರೀತಿಯಾಗಿ ಉಯ್ಯಾಲೆಗಳು ಚಲಿಸುತ್ತದಲ್ವಾ ಹಾಗೆ ನೋಡಿ ಒಂದು ಬಿಂದುವನ್ನು ಆಧಾರವಾಗಿರಿಸಿಕೊಂಡು ವಸ್ತುವಿಗೆ ಉಂಟಾಗುವ ಚಲನೆಯನ್ನು ನಾವು ಆಂದೋಲನ ಎಂಬುದಾಗಿ ಹೇಳ್ತೇವೆ ಅಂದರೆ ಯಾವ ರೀತಿಯಲ್ಲಿ ಆ ಕಡೆ ಹೋಗಿ ಪುನಃ ಈ ಕಡೆ ಬರುವುದು ಈ ರೀತಿಯಲ್ಲಿರೋ ಒಂದು ಚಲನೆಯನ್ನು ಅಥವಾ ಮುಂದೆ ಸಾಗಿ ಹಿಂದಕ್ಕೆ ಬರುವುದು ಈ ರೀತಿಯ ಒಂದು ಚಲನೆಯನ್ನು ನಾವು ಆಂದೋಲನ ಎಂಬುದಾಗಿ ಹೇಳ್ತೇವೆ ಸುಲಭಲ್ವಾ ಮಕ್ಕಳೇ ವಸ್ತುವು ಒಂದು ಸಮತೋಲನ ಬಿಂದು ಅದಕ್ಕೆ ಒಂದು ಸಮತೋಲನ ಬಿಂದು ಇರ್ತದೆ ನಂತರ ಅದು ಆ ಕಡೆ ಈ ಕಡೆ ತಿರುಗುವುದನ್ನು ನಾವು ಆಂದೋಲನ ಎಂಬುದಾಗಿ ಹೇಳ್ತೇವೆ ಮುಂದೆ ನೋಡ್ಲಿಕ್ಕಿರುವುದು ನಮಗೆ ಕಂಪನ ಕಂಪನ ಎಂದರೇನು ಮಕ್ಕಳೇ ಇಲ್ಲಿ ನೋಡಿಗ ಇದೊಂದು ರಬ್ಬರ್ ಬ್ಯಾಂಡ್ ನೀವೆಲ್ಲ ತರಗತಿಯಲ್ಲಿ ಮಾಡ್ತಾ ಇರುವಂತಹ ಒಂದು ಚಟುವಟಿಕೆ ಇದು ಇಲ್ಲಿ ನೋಡಿ ನಾವು ಈ ರಬ್ಬರ್ ಬ್ಯಾಂಡ್ ಅನ್ನು ಎಳೆದು ಬಿಡುವ ಸಂದರ್ಭದಲ್ಲಿ ಏನು ಕಾಣಲಿಕ್ಕೆ ಸಾಧ್ಯ ಇದೆ ನಮಗಿಲ್ಲಿ ಇಲ್ಲಿ ಒಂದು ಚಲನೆ ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ ಅಲ್ವಾ ಇಲ್ಲಿ ರಬ್ಬರ್ ಬ್ಯಾಂಡ್ ತುಂಬ ಸಲ ಬಡಿಯುತ್ತದೆ ಅಲ್ವಾ ಆಗ ಇಲ್ಲಿ ಹೇಳುದು ಅಂತ ಹೇಳಿದ್ರೆ ವೇಗವಾದ ಆಂದೋಲನವೇ ಕಂಪನ ಏನು ವೇಗವಾದ ಆಂದೋಲನವೇ ಕಂಪನ ಈಗ ಇಲ್ಲಿ ನೋಡಿ ನಾವು ಹೇಳಿದೆವು ಆಂದೋಲನ ಅಂತ ಹೇಳಿದ್ರೆ ಒಮ್ಮೆ ಕೆಳಗೆ ಬಂದು ಮೇಲೆ ಹೋಗ್ಬೇಕಲ್ವಾ ಇದನ್ನು ನಾವು ಬಡಿಯುವ ಸಂದರ್ಭದಲ್ಲಿ ಏನಾಗ್ತದೆ ಇದು ಹಲವು ಬಾರಿ ಬೇಗನೆ ಮೇಲೆ ಕೆಳಗೆ ಹೋಗ್ತದೆ ನಿಮಗೆ ಇದು ಮಾಡಿ ನೋಡ್ಬೋದು ಮನೆಯಲ್ಲಿ ಆಗ ವೇಗವಾದ ಕಂಪನ ವೇಗವಾದ ಆಂದೋಲನವೇ ಕಂಪನ ಇದಿಷ್ಟು ಗೊತ್ತಾಯ್ತಲ್ವಾ ಹಾಗಾದ್ರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಮೊದಲು ಚಲನೆ ಎಂದರೇನು ಎಂಬುದನ್ನು ನೋಡಿದೆವು ಅದೇ ರೀತಿ ಬಲ ಮತ್ತು ಚಲನೆಯೊಳಗಿನ ಸಂಬಂಧವೇನು ಅಥವಾ ವ್ಯತ್ಯಾಸವೇನು ಎಂಬುದನ್ನು ನಾವು ನೋಡಿದೆವು ಬಲ ಮತ್ತು ಚಲನೆಯೊಳಗಿನ ವ್ಯತ್ಯಾಸವೇನು ಬಲ ಪ್ರಯೋಗಿಸಿ ನಮಗೆ ಒಂದು ವಸ್ತುವಿನ ನಿಶ್ಚಲ ಸ್ಥಿತಿಯಲ್ಲಿರುವ ಒಂದು ವಸ್ತುವನ್ನು ಚಲನೆ ಸ್ಥಿತಿಗೆ ತರಬಹುದು ಅದೇ ರೀತಿ ಚಲಿಸುತ್ತಾ ಇರುವಂತಹ ಒಂದು ವಸ್ತುವನ್ನು ನಮಗೆ ನಿಶ್ಚಲ ಸ್ಥಿತಿಗೆ ತರಲಿಕ್ಕೆ ಸಾಧ್ಯವಿದೆ ಮತ್ತು ಅದರ ದಿಕ್ಕನ್ನು ಬದಲಾಯಿಸಬಹುದು ಅದರ ವೇಗವನ್ನು ನಮಗೆ ಹೆಚ್ಚಿಸಬಹುದು ಈ ರೀತಿಯಾಗಿ ನಾವು ನೋಡಿದೆವು ಒಂದು ಮಗು ಫುಟ್ಬಾಲ್ ಆಟ ಆಡುವ ಸಂದರ್ಭದಲ್ಲಿ ಈ ಎಲ್ಲ ಚಲನೆಯು ನಮಗಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ ಅಲ್ವ
ಫುಟ್ಬಾಲ್ ಆಡೋ ಸಂದರ್ಭದಲ್ಲಿ ಮೊದಲು ಫುಟ್ಬಾಲ್ ಮೈದಾನದ ಮಧ್ಯಭಾಗದಲ್ಲಿ ಇರ್ತದಲ್ವಾ ಆಗ ನಿಶ್ಚಲ ಸ್ಥಿತಿಯಲ್ಲಿ ಇರುವಂತ ಆ ಒಂದು ಬಾಲ್ ಅನ್ನು ಏನು ಮಾಡ್ತೇವೆ ನಾವು ಕಾಲಲ್ಲಿ ತಟ್ಟುವಾಗ ಅದು ಮುಂದೆ ಹೋಗ್ತದೆ ಅಂದ್ರೆ ಚಲನ ಸ್ಥಿತಿಗೆ ಬರ್ತದೆ ಅದೇ ರೀತಿ ಚಲಿಸ್ತಾ ಇರುವಂತ ಫುಟ್ಬಾಲ್ ಅನ್ನು ಏನು ಮಾಡ್ತಾರೆ ಕಾಲನ್ನು ಉಪಯೋಗಿಸಿ ನಿಲ್ಲಿಸುತ್ತಾರೆ ಅಂದ್ರೆ ಚಲಿಸ್ತಾ ಇರುವ ಒಂದು ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರಲಿಕ್ಕೆ ಬಲ ಪ್ರಯೋಗಿಸಿ ಸಾಧ್ಯವಿದೆ ನಂತರ ಒಂದು ಮಗು ಫುಟ್ಬಾಲ್ ಅನ್ನು ಬಡಿತಾ ಇದ್ರೆ ಏನು ಮಾಡ್ತಾನೆ ಇನ್ನೊಬ್ಬ ಅದನ್ನ ಇನ್ನೊಂದು ಕಡೆಗೆ ಬಡಿತಾನೆ ಆಗ ಅದರ ದಿಕ್ಕು ಬದಲಾಗ್ತದೆ ಅಲ್ವಾ ಆಗ ಚಲಿಸ್ತಾ ಇರುವ ಒಂದು ವಸ್ತುವಿನ ದಿಕ್ಕನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿದೆ ಅದೇ ರೀತಿ ವೇಗವಾಗಿ ಅಥವಾ ನಿಧಾನವಾಗಿ ಬರುವ ಫುಟ್ಬಾಲ್ ಅನ್ನು ಏನು ಮಾಡ್ತಾರೆ ಕೆಲವೊಮ್ಮೆ ಬೇಗ ಸ್ಪೀಡ್ ಮಾಡ್ತಾರೆ ಆಗ ನಮಗೆ ಹೇಳಬಹುದು ಬಲ ಪ್ರಯೋಗಿಸಿ ವಸ್ತುವಿನ ವೇಗವನ್ನು ಕಡಿಮೆ ಮಾಡಲಿಕ್ಕೂ ಹೆಚ್ಚಿಸಲಿಕ್ಕೂ ನಮಗೆ ಸಾಧ್ಯವಿದೆ ಎಂಬುದನ್ನು ನೋಡಿದೆವು ಬಳಿಕ ನಾವು ನೋಡಿದ್ದು ಚಲನೆಯಲ್ಲಿ ಹಲವು ವಿಧಗಳಿದೆ ಅದು ಯಾವುದಲ್ಲ ವರ್ತುಲ ಚಲನೆ ಸರಳ ರೇಖಾ ಚಲನೆ ಭ್ರಮಣ ಚಲನೆ ಅದೇ ರೀತಿ ಆಂದೋಲನ ಎಂದರೇನು ಏನು ಒಂದು ಬಿಂದುವನ್ನು ಆಧಾರವಾಗಿರಿಸಿಕೊಂಡು ವಸ್ತುವಿಗೆ ಉಂಟಾಗುವಂತ ಚಲನೆಯನ್ನು ನಾವು ಆಂದೋಲನ ಎಂಬುದಾಗಿ ಹೇಳ್ತೇವೆ ಕೊನೆಯದು ನಾವು ನೋಡಿದೆವು ಕಂಪನ ಎಂದರೇನು ಒಂದು ವಸ್ತುವಿಗೆ ವೇಗವಾಗಿ ಸಂಭವಿಸುವಂತ ಆಂದೋಲನವೇ ಕಂಪನ ವೇಗವಾಗಿ ಸಂಭವಿಸುವ ಆಂದೋಲನವೇ ಕಂಪನ ಇನ್ನು ಮುಂದಿನ ತರಗತಿಯಲ್ಲಿ ನಮಗೆ ಇದರ ಮುಂದಿನ ಭಾಗವನ್ನು ಕಲಿಯೋಣ ಓಕೆ